ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಾ ಇರುವ ಪ್ರತಿಷ್ಠಿತ ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಸಾರ್ವಜನಿಕರ ಸೇವೆಯಲ್ಲಿ ಮತ್ತೊಂದು ಹೆಜ್ಜೆ ಇಟ್ಟಿದೆ. ಶ್ರೀ ಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಮೂರು ಪೂರ್ಣ ಪ್ರಮಾಣದ ಶಾಖೆಗಳನ್ನು ಹೊಂದಿದೆ. ಕಗದಾಸಪುರ, ಕೆಆರ್ ಪುರ, ಮಡಿವಾಳಗಳಲ್ಲಿ ಆಸ್ಪತ್ರೆಗಳು ಎಲ್ಲ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಹೊಂದಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಸ್ಪತ್ರೆ, ಆಯುಷ್ಮಾನ್ ಭಾರತ್, ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಯೋಜನೆ, ವೈಎಸ್ಆರ್ ಯೋಜನೆ, ಇಎಸ್ಐಸಿ ಯೋಜನೆ, ಜ್ಯೋತಿ ಸಂಜೀವಿನಿ ಯೋಜನೆಗಳೊಂದಿಗೆ ಜನ ಸಮುದಾಯಕ್ಕೆ ಸೇವೆ ಕಲ್ಪಿಸುತ್ತಾ ಇದೆ. ಶ್ರೀಲಕ್ಷ್ಮಿ ಗ್ರೂಪ್ ಆಫ್ ಹಾಸ್ಪಿಟಲ್ ಎಲ್ಲ ಪ್ರೊಸೀಜರ್ ಸೌಲಭ್ಯವನ್ನು ಹೊಂದಿದೆ. ನೈಸರ್ಗಿಕ ದಂತವಾಗಿ ಆಗ್ತದೆ ಪ್ರೊಸೀಜರ್ಸ್ ಯಾರು ಬೇಕಾದರೂ ಮಾಡ್ತಾರೆ. ಒಂದು ಹೆಣ್ಣು ಮಗುಗೆ ನೀನು ನೈಸರ್ಗಿಕ ದಂತವಾಗಿ ಮಗುನ ಆಗ್ತದೆ ಅನ್ನೋದನ್ನ ಒಂದು ಕೌನ್ಸಿಲಿಂಗ್, ಒಂದು ಕಾನ್ಫಿಡೆನ್ಸ್ ಕೊಡೋದು ತುಂಬಾ ಮುಖ್ಯ. ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಮುಖ್ಯವಾದ ಉದ್ದೇಶನ ಇಟ್ಕೊಂಡಿದ್ದೀವಿ. ಅದಲ್ದಿರ ನಾವು ಇನ್ನೊಂದು ಏನಾದರೂ ಮಗುನ ಯಾವ ಥರ ಬೆಳೆಸ್ಬೇಕು, ನೈಸರ್ಗಿಕ ದತ್ತವಾಗಿ ಒಂದು ಮಗು ಆದಾಗ ಇಲ್ಲ ಇನ್ಫರ್ಟಿಲಿಟಿ ಇಲ್ಲ ಅಸಿಸ್ಟೆಂಟ್ ಆಫ್ ಮೆಡಿಕಲ್ ಸರ್ವಿಸಸ್ಸಿಂದ ಆದಾಗ ಒಂದು ಮಗುನ ಯಾವ ಥರ ಬೆಳೆಸ್ಬೇಕು. ಯಾಕೆಂತ ಹೇಳಿದ್ರೆ ಇವಾಗ ಆಗಿರೋ ಚೇಂಜಸ್ಸು, ಗಂಡನೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮಗುನೂ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮತ್ತು ಹೈಲಿ ಎಜುಕೇಟೆಡ್ ಇರ್ತಾರೆ, ಎಲ್ಲರೂ ಎಜುಕೇಟೆಡ್ ಇರೋದರಿಂದ ನೈಸರ್ಗಿಕವಾಗಿ ಬಂದಿರುವಂಥ ನಾಲೆಡ್ಜು ಸ್ವಲ್ಪ ಹಿಂದೆ ಹೋಗ್ತಾ ಇದೆ. ಅದನ್ನು ನಾವು ಮೋಟಿವೇಟ್ ಮಾಡಬೇಕು, ಮಗುನ ಅದರ ಪ್ರಾರವಾಗೇ ನಾವು ಬೆಳೆಸ್ಬೇಕು ಅನ್ನೋ ಒಂದು ಒಳ್ಳೆ ಕಾನ್ಸೆಪ್ಟು ಕ್ಯಾಂಗರೋ ಕೇರ್ ಅಂತ ಹೇಳ್ಬಿಟ್ಟು WHO ಕೊಟ್ಟಿದೆ. ಅದರ ಗೈಡ್ಲೈನ್ಸ್ ಪ್ರಕಾರ ನಾವು ಈ ಸೆಂಟ್ರನ್ನು ಅಳವಡಿಸ್ಕೊಂಡು ಪ್ರಾರಂಭಿಸುತ್ತಿದ್ದೇವೆ. ಪ್ರೊಸೀಜರ್ಸ್ ಯಾರು ಬೇಕಾದರೂ ಮಾಡ್ತಾರೆ. ಒಂದು ಹೆಣ್ಣು ಬೇಕಾಗಿರುವಂಥ ಕೇರ್, ಇವತ್ತು ಆಹಾರದ ಪದ್ಧತಿ ಭಾಳ ಬದಲಾಗ್ತಾ ಇದೆ, ಲೈಫ್ ಸ್ಟೈಲ್ ಬದಲಾಗ್ತಾ ಇದೆ, ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ, ಹಾಗಾಗಿ ಅವರ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಈ ಆಸ್ಪತ್ರೆ ಕಲ್ಪಿಸ್ತಾ ಇದೆ. ಇನ್ನೇನು March 8 ಇಂಟರ್ನ್ಯಾಷನಲ್ ಮಹಿಳಾ ದಿನಾಚರಣೆಯನ್ನು ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಅದು ಒಂದು ದಿನಕ್ಕೆ ಸೀಮಿತ ಆಗದೆ ಪ್ರತಿದಿನ ಮಹಿಳೆಯನ್ನು ಗೌರವಿಸುವಂಥದ್ದು, ಪ್ರತಿ ದಿವಸ ಮಹಿಳೆಯ ದಿನ ಆಗಿರುವಂಥ ಕಾಲ ಇವತ್ತು. ನಾವೆಲ್ಲ ಕ್ಷೇತ್ರದಲ್ಲೂ ಮಹಿಳೆ ದಾಪುಗಾಲಾಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಆಸ್ಪತ್ರೆಗೆ ನಾನು ಶುಭಾಶಯನ ಕೋರ್ತೇನೆ. ಡಾಕ್ಟರ್ ಸಾಂಬಶಿವ ಅವರಿಗೆ ಮತ್ತು ಇಲ್ಲಿ ಕೆಲಸ ಮಾಡುವಂಥ ಎಲ್ರಿಗೂ ಶುಭವನ್ನು ಕೋರಿ ಉತ್ತಮವಾದಂಥ ಆಸ್ಪತ್ರೆ ಮಾಡಿದರೆ ಇನ್ಫ್ರಾಸ್ಟ್ರಕ್ಚರ್ ಒಂದು ಚೆನ್ನಾಗಿದ್ದರೆ ಸಾಲದು. ಬೇಕಾಗಿರುವಂಥ ರೀತಿಯಲ್ಲಿ ಏನು ನಮ್ಮ ಹೆಲ್ತ್ ನ್ಯಾಚುರಲ್ ವೇನಲ್ಲಿ ಮಗುನ ನಾವು ಬೆಳೆಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ತುಂಬಾ ಮುಖ್ಯ, ಯಾಕೆಂದರೆ ನಾನು ಎಷ್ಟೋ ಜನಗಳಿಗೆ ಈ ವಿಷಯನ ನನ್ನ ರೀತಿಯಲ್ಲಿ, ಯಾಕೆಂತಂದರೆ ನಮ್ಮ ಮೆಡಿಕಲ್ ಟರ್ಮ್ಸ್ ಎಲ್ಲ ನಮಗೆ ಗೊತ್ತಾಗಲ್ಲ, ಬಟ್ ನನ್ನ ರೀತಿಯಲ್ಲಿ ಎಷ್ಟೋ ನನ್ನ ಏಜು ನನ್ನ ಸಣ್ಣ ನನಗಿಂತ ಚಿಕ್ಕ ಎಲ್ಲ ತಂಗಿಯಂದ್ರಿಗೆ ಹೇಳೋದಿಷ್ಟೇ, ಎಷ್ಟೇ ನಮಗೆ ತೊಂದರೆ ತಾಪತ್ರಯಗಳಿರ್ಬೋದು, ಪ್ರೆಷರ್ಗಳಿರ್ಬೋದು, ನಾವು ಕೆಲಸ ಮಾಡ್ತೀವಿ, ನಾವು ಹೊರಗೆ ಹೋಗಬೇಕಾಗತ್ತೆ, ನಮ್ಮ ಜವಾಬ್ದಾರಿ ಎಷ್ಟಿದೆಯೋ ತಂದೆದು ಅಷ್ಟೇ ಜವಾಬ್ದಾರಿ ಆಗುತ್ತೆ. ಸೊ ಕ್ಯಾಂಗರು ಅಂದಿದ ತಕ್ಷಣ ಬರೀ ತಾಯಿ ಅಷ್ಟೇ ಅಲ್ಲ, ತಂದೆಗೂ ಅದು ಮೀಸಲಾಗುತ್ತೆ. ತಂದೆ ತಾಯಿ ಇಬ್ಬರು ಸೇರಿಕೊಂಡು ನಾವು ಈ ಒಂದು ನ್ಯಾಚುರಲ್ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸೋ ಒಂದು ಜವಾಬ್ದಾರಿ ನಮ್ಮೇಲಿದೆ ಅಂತ ಹೇಳಿ ಈ ಒಂದು ಸೆಂಟರ್ ಮೂಲಕ ನಾವು ಮತ್ತೆ ತಿಳ್ಕೊತಿದ್ದೀವಿ. ಈ ಒಂದು ಸೆಂಟರ್ಗೆ ಶ್ರೀ ಲಕ್ಷ್ಮಿ ಫರ್ಟಿಲಿಟಿ ಸೆಂಟರ್ ಅವ್ರಿಗೆ, ಫ್ಯಾಮಿಲಿ ಅವ್ರಿಗೆ, ಪ್ರತಿಯೊಬ್ಬರಿಗೂ ಸಹ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿರೋ ಎಲ್ಲ ಜನರಿಗೂ ಇದು ಸಹಾಯವಾಗಲಿ, ಒಂದು ಮಾದರಿ ಆಗಲಿ ಅಂತ ವಿಶ್ ಮಾಡ್ತೀನಿ. ರೀತಿಯಲ್ಲಿ ಏನು ನಮ್ಮ ಹೆಲ್ತ್ ನ್ಯಾಚುರಲ್ ವೇನಲ್ಲಿ ಮಗುನ ನಾವು ಬೆಳೆಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ತುಂಬಾ ಮುಖ್ಯ, ಯಾಕೆಂದರೆ ನಾನು ಎಷ್ಟೋ ಜನಗಳಿಗೆ ಈ ವಿಷಯನ ನನ್ನ ರೀತಿಯಲ್ಲಿ, ಯಾಕೆಂತಂದರೆ ನಮ್ಮ ಮೆಡಿಕಲ್